ಡಿಟಿಎಲ್ ಕಂಪ್ನಿಯವರು ಇನ್ನೊಂದು ಸ್ಪೀಕರ್ನ ರಿಲೀಸ್ ಮಾಡಿದ್ದಾರೆ. ಇದು ಯಾವ ಸ್ಪೀಕರು ಅಂತ ಅಂದರೆ ಡಿಟಿಎಲ್ ಕಂಪ್ನಿಯ ಪಾಶ್ ಅಂತ ಒಂದು ಬ್ಲೂಟೂತ್ ಸ್ಪೀಕರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಡಿಟಿಎಲ್ ಪಾಶ್ ಸ್ಪೀಕರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ. ಎಲ್ರಿಗೂ ಕನ್ನಡ ಗಿಸ್ಬೋ ಡಾಟ್ ಕಾಮ್ಗೆ ಸ್ವಾಗತ. ನಾನು ಮಂಜುನಾಥ್. ಈ ಡಿಟಿಎಲ್ ಪಾಶ್ ಇದೊಂದು ಬ್ಲೂಟೂತ್ ಸ್ಪೀಕರ್. ನೀವು ಈ ಬಾಕ್ಸ್ನ ಮುಂದ್ಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಬ್ಲೂಟೂತ್ ಸಿಂಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಕೆಳಗಡೆ ಹಾಗೆ ನೋಡ್ತಿರ್ಬೋದು ಲೆಟ್ ದ ಮ್ಯೂಸಿಕ್ ಸ್ಪೀಕ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನಿಮಗೆ ಆಕ್ಸ್ ಕೇಬಲ್ ಮತ್ತು ಮೈಕ್ರೋ ಎಸ್ ಡಿ ಕಾರ್ಡ್ ಆ್ಯಂಡ್ ದೆನ್ ಇನ್ಬಿಲ್ಟ್ ಮೈಕ್ ಮತ್ತು 5 hours ವಿಡಿಯೋ ಪ್ಲೇ ಸ್ಟ್ರೀಮಿಂಗ್ ಆಗುತ್ತೆ ಅಂತ ಒಂದು 4 ಫೀಚರ್ ಈ ಬಾಕ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಡಿಟೇಲ್ ಅವ್ರ ಲೋಗೋ ಮತ್ತು ಈ ಬ್ಲೂಟೂತ್ ಸ್ಪೀಕರ್ ನೇಮ್ನ ಕೊಟ್ಟಿದ್ದಾರೆ, ಅದು ಪಾಶ್ ಅಂತ. ಮತ್ತು ಇಲ್ಲಿ ನೋಡಿ, ನೀವು ಈ ಬಾಕ್ಸ್ನ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಇಲ್ಲಿ ಸಮ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗೆ ಸೇಮ್ ನಾನು ನಿಮಗೆ ಫಸ್ಟ್ ಹೇಳಿದ್ನಲ್ಲ ಆ ಫೀಚರ್ಸ್ ಕೂಡ ಇಲ್ಲಿ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ. ನಾನಿವಾಗ ಈ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಡಿಟಿಎಲ್ನ ಪಾಶ್ ಬ್ಲೂಟೂತ್ ಸ್ಪೀಕರ್. ಈ ಸ್ಪೀಕರ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಬಾಕ್ಸಲ್ಲಿ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇದರಲ್ಲಿ ಒಂದು ಬಾಕ್ಸ್, ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಅಂತಂದರೆ ಇಲ್ಲಿ ನೋಡಿ, USB ಕೇಬಲ್ ಕೊಟ್ಟಿದ್ದಾರೆ, ಆಕ್ಸ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಇದರಲ್ಲಿ ನಿಮಗೆ ಆಕ್ಸ್ ಕೇಬಲ್ ಸಪೋರ್ಟ್ ಆಗುತ್ತೆ, USB ಕೇಬಲ್ ಅದರಲ್ಲಿ ಯೂಸ್ ಮಾಡ್ಬೋದು ಅಂತ. ಈ ಸ್ಪೀಕರ್ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ. ಇದ್ರ ಬ್ಲೂಟೂತ್ ವರ್ಷನ್ ಬಂದು ನಿಮಗೆ 4.2 ಆಗಿದೆ. ಇದು ಅಪ್ ಟು ಡಿಸ್ಟೆನ್ಸ್ ನಿಮಗೆ ಏನಾದರೂ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ 10 meters ಬರುತ್ತೆ. ಇದ್ರ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಬಂದು ನಿಮಗೆ 100 hertz 20 kHz ಇದೆ. ದೆನ್ ನೆಕ್ಸ್ಟ್ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ 2000 mAh ಲಿಥಿಯಂ ಬ್ಯಾಟ್ರಿ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇದ್ರ ಚಾರ್ಜಿಂಗ್ ಟೈಮ್ ಬಂದು ನಿಮಗೆ 3 to 4 hours ಮಾಡಿದ್ರೆ ನಿಮಗೆ ಫುಲ್ ಬ್ಯಾಟ್ರಿ ಆಗುತ್ತೆ. ಇದರಲ್ಲಿ ಸ್ಪೀಕರ್ ಬಂದು ನಿಮಗೆ 5 watts ಎರಡು ಸ್ಪೀಕರ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇದರಲ್ಲಿ ಸಿಗ್ನಲ್ ಟು ನಾಯ್ಸ್ ರೇಷಿಯೋ ಬಂದು ನಿಮಗೆ 84 decibels ಜಾಸ್ತಿ ಇದೆ. ಇದ್ರ ಪವರ್ ಬಂದು ನಿಮಗೆ 5 volts 2 amps DC ಆಗಿದೆ. ಇಷ್ಟೊತ್ತರ್ಗು ನೋಡಿದ್ರಲ್ಲ ಇದ್ರ ಸ್ಪೆಸಿಫಿಕೇಶನ್ ಎಲ್ಲ, ಇವಾಗ ಈ ಸ್ಪೀಕರ್ ಹೇಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವಿಲ್ಲಿ ಈ ಸ್ಪೀಕರ್ನ ಮುಂದ್ಗಡೆ ನೋಡ್ತಿರ್ಬೋದು ಡಿಟಿಎಲ್ ಲೋಗೋ ಕೊಟ್ಟಿದ್ದಾರೆ, ಹಾಗೆ ನಿಮಗೆ ಇಲ್ಲಿ ಎರಡು ಸ್ಪೀಕರ್ ಕೊಟ್ಟಿದ್ದಾರೆ. ಸ್ಪೀಕರ್ನ ನೀವು ಬ್ಯಾಕ್ ಸೈಡಲ್ಲಿ ಫ್ರಂಟ್ ಸೈಡಲ್ಲೆಲ್ಲ ನೋಡಿರ್ಬೋದು, ಇದೆಲ್ಲ ಫುಲ್ಲು ವುಡ್ ಅಂತ. ಇಲ್ಲಿ ನೋಡಿ, ಇದು ಪ್ಲಾಸ್ಟಿಕ್ ಅಲ್ಲ, ಇದು ಫುಲ್ ವುಡ್ ಅಂತ. ಆ್ಯಂಡ್ ದೆನ್ ಈ ಸ್ಪೀಕರ್ನ ಕೆಳಗಡೆ ನೀವು ನೋಡಿರ್ಬೋದು 4 bush ಕೊಟ್ಟಿದ್ದಾರೆ. ಈ 4 bush ಏನು ಕೊಟ್ಟಿದ್ದಾರೆ ಅಂತಂದರೆ, ಇಫ್ ಇನ್ ಕೇಸ್ ನೀವೇನೋ ಟೇಬಲ್ ಮೇಲೆ ಇಟ್ಟಾಗ ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ಈ ಇದು ಸ್ಕ್ರ್ಯಾಚಸ್ ಆಗಬಾರ್ದು ಅಂದ್ಬಿಟ್ಟು 4 bush ಕೊಟ್ಟಿದ್ದಾರೆ. ಮತ್ತು ಈ ಸ್ಪೀಕರ್ ಮೇಲ್ಗಡೆ ನೀವು ನೋಡಿರ್ಬೋದು ಇಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಟೈಪ್ ಕೊಟ್ಟಿದ್ದಾರೆ. ಇದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲ, ಈ ಮೇಲ್ಗಡೆ ನಿಮಗೆ ಪ್ಲಾಸ್ಟಿಕ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 3 buttons ಕೊಟ್ಟಿದ್ದಾರೆ. ಹಾಗೆ ಇದ್ರ ಹಿಂದ್ಗಡೆ ನೀವು ನೋಡಿರ್ಬೋದು ಇಲ್ಲಿ ಆಕ್ಸ್ ಕೇಬಲ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಕೆಳಗಡೆ ನಿಮಗೆ SD ಕಾರ್ಡ್ ಪೋರ್ಟ್ ಕೊಟ್ಟಿದ್ದಾರೆ, ಅದನ್ನು ಚಾರ್ಜಿಂಗ್ ಮಾಡೋಕ್ಕೋಸ್ಕರ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಪವರ್ ಆನ್ ಮತ್ತು ಆಫ್ ಬಟನ್ ಇದೆ. ಈ ಸ್ಪೀಕರ್ನ ಮೇಲ್ಗಡೆ ನೀವು ನೋಡಿರ್ಬೋದು ಇಲ್ಲಿ 3 buttons ಕೊಟ್ಟಿದೆ. ಈ ಎಲ್ಲ 3 buttons ನಿಮಗೆ ಮಲ್ಟಿ ಫಂಕ್ಷನ್ ಆಗಿ ವರ್ಕ್ ಆಗುತ್ತೆ. ಇದ್ರ ರೈಟ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ಡಿಕ್ರೀಸ್ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಬಟನ್ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ. ದೆನ್ ನೆಕ್ಸ್ಟ್ ಮಿಡಲಲ್ಲಿ ನಿಮಗೆ ಮೋಡ್ ಕೊಟ್ಟಿದ್ದಾರೆ, ಇಫ್ ಇನ್ ಕೇಸ್ ಏನಾದ್ರು ನೀವು ಬ್ಲೂಟೂತ್ ಏನಾರ ಯೂಸ್ ಮಾಡಿದಾಗ ನಿಮಗೆ ಬ್ಲೂಟೂತ್ ಮೋಡ್ ಇರುತ್ತೆ. ದೆನ್ ನೆಕ್ಸ್ಟ್ ಇಫ್ ಇನ್ ಕೇಸ್ ಬ್ಲೂಟೂತ್ ಮೋಡ್ ಏನಾರು ನೀವು ಏನಾದ್ರು FM ಮೋಡ್ಗೆ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಮೋಡ್ ಚೇಂಜ್ ಆಗುತ್ತೆ. ಇವಾಗ ನಾನು ನಿಮಗೆ ಈ ಬ್ಲೂಟೂತ್ ಸ್ಪೀಕರ್ನ ಆನ್ ಮಾಡ್ತೀನಿ. ಇವಾಗ ನೋಡಿ, ಸ್ಪೀಕ್ ಇದರಲ್ಲಿ ನಿಮಗೆ ಬ್ಲೂಟೂತ್ ಮೋಡ್ ಅಂತ ಹೇಳ್ತು ಕೇಳಿಸ್ಕೊಂಡ್ರಲ್ಲ, ಇವಾಗ ಈ ಸ್ಪೀಕರ್ ನಿಮಗೆ ಬ್ಲೂಟೂತ್ ಮೋಡಲ್ಲಿದೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಮೊಬೈಲ್ ತೊಗೊಳ್ಳಿ, ಮೊಬೈಲಲ್ಲಿ ನಿಮ್ಮ ಬ್ಲೂಟೂತ್ನ ಆನ್ ಮಾಡಿ. ಆನ್ ಮಾಡಿದಾಗ ನಿಮ್ಮ ಮೊಬೈಲಲ್ಲಿ ಪಾಶ್ ಅಂತ ಒಂದು ಹೆಸರು ತೋರಿಸುತ್ತೆ, ಅದೇ ಈ ಡಿಟಿಎಲ್ ಪಾಶ್ ಬ್ಲೂಟೂತ್ ಸ್ಪೀಕರ್. ನಿಮಗೆ ಕನೆಕ್ಟ್ ಆಗಿದ ತಕ್ಷಣ ನಿಮಗೆ ಈ ಥರ ಸೌಂಡ್ ಬರುತ್ತೆ.
ಇಲ್ಲಿ ಪಾಶ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಈ ಇದಕ್ಕೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಯ್ತಲ್ವಾ. ಇವಾಗ ಇಫ್ ಇನ್ ಕೇಸ್ ನನಗೆ ಬ್ಲೂಟೂತ್ ಮೋಡ್ ಬೇಡ, ನನಗೇನಾದರೂ ಎಫ್ ಎಂ ಮೋಡ್ ಬೇಕು ಅಂತಂದರೆ ಇಲ್ಲಿ ಮಿಡಲ್ ಬಟನ್ ಇದೆಯಲ್ಲ, ಇಲ್ಲಡೆ ಇಲ್ಲಿ ಮಿಡಲ್ ಬಟನ್ ಇದೆಯಲ್ಲ ಅದನ್ನು ಲಾಂಗ್ ಪ್ರೆಸ್ ಮಾಡಿ. ನೋಡಿದ್ರಲ್ಲ ಇಷ್ಟೊತ್ತರೆಗೂ ಎಫ್ ಎಮ್ ಇದರಲ್ಲಿ ಬರುತ್ತೆ. ಇವಾಗ ಇಫ್ ಇನ್ ಕೇಸ್ ಚೇಂಜ್ ಮಾಡಬೇಕು ಅಂತಂದರೆ ಅಗೇನ್ ಮಿಡಲ್ ಬಟನ್ ಪ್ರೆಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಬ್ಲೂಟೂತ್ ಮೋಡ್ಗೆ ಹೋಗುತ್ತೆ. ದ ನೆಕ್ಸ್ಟ್ ನೀವು ಕೇಳ್ಬೋದು ಇದರಲ್ಲಿ ಇಫ್ ಇನ್ ಕೇಸ್ ಚಾರ್ಜಿಂಗ್ ಖಾಲಿ ಆದಾಗ ಹೆಂಗೆ ಗೊತ್ತಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನಾರ್ಮಲ್ ಬ್ಲೂಟೂತ್ ಸ್ಪೀಕರಲ್ಲೆಲ್ಲ ಹೇಗೆ ನಿಮಗೆ ಮೊಬೈಲಲ್ಲಿ ಇಂಡಿಕೇಟ್ ಮಾಡ್ತಿದ್ದೋ ಅದೇ ರೀತಿಯಲ್ಲಿ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಇಫ್ ಇನ್ ಕೇಸ್ ನೀವೇನೋ ಸಾಂಗ್ ಕೇಳಬೇಕಾದ್ರೆ, ನೀವೇನಾದರೂ ರಿವರ್ಸ್ ಹೋಗಬೇಕು ಅಥವಾ ಫಾರ್ವರ್ಡ್ ಹೋಗಬೇಕು ಅಂತಂದರೆ ಇಲ್ಲಿ ಪ್ಲಸ್ ಸಿಂಬಲ್ ಕೊಟ್ಟಿದ್ದಾರೆ ಮತ್ತು ಮೈನಸ್ ಸಿಂಬಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಜಸ್ಟ್ ಪ್ಲಸ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಮೈನಸ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ವಾಲ್ಯೂಮ್ ಡಿಕ್ರೀಸ್ ಇರುತ್ತೆ. ಇಫ್ ಇನ್ ಕೇಸ್ ವಾಲ್ಯೂಮ್ ಎಷ್ಟೋವರೆಗೂ ಇನ್ಕ್ರೀಸ್ ಆಗ್ಬೋದು ಅಂತ ಕೇಳ್ಬೋದು. ಇಲ್ಲಿ ಒಂದು ಬೀಪ್ ಸೌಂಡ್ ಕೇಳಿಸ್ತಲ್ಲ, ಏನಕ್ಕೆ ಅಂತಂದರೆ ನಿಮ್ಮ ವಾಲ್ಯೂಮ್ ಮ್ಯಾಕ್ಸಿಮಮ್ ಇಲ್ಲಿ ಇದ್ದಾಗ ಅದು ಬೀಪ್ ಸೌಂಡ್ ಕೇಳಿಸುತ್ತೆ. ನಾನಿವಾಗ ಈ ಬ್ಲೂಟೂತ್ ಸ್ಪೀಕರ್ನ ಸೌಂಡ್ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಕನ್ನಡಕ್ಕೆ ಸ್ವಾಗತ. ಶಿವಮಿ ಅವರು ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಸ್ಮಾರ್ಟ್ಫೋನ್ನ ರಿಲೀಸ್ ಮಾಡಿದ್ದಾರೆ. ಇದು ಯಾವ ಸ್ಮಾರ್ಟ್ಫೋನು ಅಂತಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಹೊರಗಡೆ ಹೋದಾಗ ಏನಾನ ಫೈರ್ ಕ್ಯಾಂಪೇನನ್ನು ಮಾಡಿದಾಗ ಅಥವಾ ಎಲ್ಲ ಫ್ರೆಂಡ್ಸ್ ಎಲ್ಲ ಏನೋ ಎಂಜಾಯ್ ಮಾಡಬೇಕು ಅಂದಾಗ, ಏನೋ ಸಾಂಗ್ಸ್ ಏನಾನ ಬೇಕು ಅಂತ ಅಂದಾಗ ನೀವು ಈ ಬ್ಲೂಟೂತ್ ಸ್ಪೀಕರ್ನ ಯೂಸ್ ಮಾಡ್ಕೊಬೋದು. ಇದು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ದೆನ್ ಇದರಲ್ಲಿ ಒಂದು ಸ್ವಲ್ಪ ಬಾಸ್ ಕಡಿಮೆ ಇದೆ. ಈ ಬ್ಲೂಟೂತ್ ಸ್ಪೀಕರ್ನ ಬೆಲೆ ಬಂದು ನಿಮಗೆ 2,999 ರೂಪಾಯಿ ಆಗಿ MRP ಆಗಿದೆ. ಇಫ್ ಇನ್ ಕೇಸ್ ನೀವೇನಾದರೂ DTL ವೆಬ್ಸೈಟಿಂದ ಏನಾನ ಬೈ ಮಾಡ್ತೀನಿ ಅಂದರೆ ನಿಮಗೆ ಈಗ ಸಮ್ ಆಫರ್ಸ್ ಇದೆ, ಅಪ್ ಟು 33% ವರೆಗೂ ಕೊಟ್ಟಿದ್ದಾರೆ. ನಿಮಗೆ ನಿಯರ್ಲಿ 1,999 ರೂಪಾಯಿಗೆ ಸಿಗುತ್ತೆ. ಮೀನ್ಸ್ 2,000 ರೂಪಾಯಿಗೆಲ್ಲ ಈ ಬ್ಲೂಟೂತ್ ಸ್ಪೀಕರ್ ಸಿಗುತ್ತೆ. ನೀವು DTL ವೆಬ್ಸೈಟಲ್ಲಿ ಬೈ ಮಾಡ್ಬೋದು. ನಾನು ಈ ಡಿಸ್ಕ್ರಿಪ್ಷನ್ ಕೆಳಗಡೆ DTL ವೆಬ್ಸೈಟ್ನ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿ ನೀವು ಈ ಬ್ಲೂಟೂತ್ ಸ್ಪೀಕರ್ನ ಬೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ kannagizmo.com ಪೇಜ್ಗೆ ಭೇಟಿ ನೀಡಿ. ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.